ಹಾಯ್ ಫ್ರೆಂಡ್ಸ್, ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದನೇ ಆಲ್ಮೋಸ್ಟ್ ಆಲ್ ಎಲ್ಲರೂ ಅಮ್ಮಂದಿರು ತುಂಬಾ ಬ್ಯುಸಿಯಾಗಿರುವಂತಹ ದಿನಗಳು ಈಗ. ಏಕೆಂದರೆ ಎಲ್ಲ ಮಕ್ಕಳಿಗೂ ಮಿಡ್ ಟರ್ಮ್ ಎಕ್ಸಾಮ್ ಶುರುವಾಗಿದೆ. ಮಕ್ಕಳಿಗೆ ಎಕ್ಸಾಮ್ ಶುರು ಆಯಿತು ಅಂತಂದರೆ ಅವ್ರ ಕಡೆ ಸ್ವಲ್ಪ ಕಾಳಜಿ ಗಮನ ಎಲ್ಲ ಜಾಸ್ತಿನೇ ನಾವು ವಹಿಸ್ಬೇಕಾಗತ್ತೆ ಮನೆಯಲ್ಲಿ. ಹಾಗಾಗಿ ಮಕ್ಕಳು ಬೆಳಗ್ಗೆ ಹೊತ್ತಿದ್ದು ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಾದ್ರೆ ನಾನು ಕೂಡ ಅವ್ರ ಹತ್ರ ಕೂತ್ಕೊಳ್ಳೋಂಥದ್ದಿರುತ್ತೆ. ಜೊತೆಗೆ ಕೆಲವೊಂದು ಅವ್ರು ಏನು ಓದಿರ್ತಾರೆ ಅದರಲ್ಲಿ ಮಧ್ಯದಲ್ಲಿ ಅಲ್ಲೊಂದು ಇಲ್ಲೊಂದು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀನಿ. ತುಂಬ ಜಾಸ್ತಿ ಮಕ್ಕಳಿಗೆ ಕ್ವಶನ್ಸ್ ಮಾಡೋದಾಗಲಿ ಅದನ್ನು ಕೇಳೋಕ್ಕಾಗಲಿ ಹೋದರೆ ಅವ್ರು ಹೆದರ್ಕೊಳ್ಳೋಂಥದ್ದು ಜಾಸ್ತಿ ಇರುತ್ತೆ. ಅದರಲ್ಲಂತೂ ನನ್ನ ಮಗಳು ಸ್ವಲ್ಪ ಎಕ್ಸಾಮ್ ಟೆಸ್ಟ್ ಅಂದಾಗ ನರ್ವಸ್ ಆಗ್ತಾಳೆ, ಹೆದರ್ಕೊತಾಳೆ, ಮನೇಲಿ ಎಲ್ಲದಕ್ಕೂ ಉತ್ತರ ಕೊಡ್ತಾಳೆ. ಬಟ್ ಅಲ್ಲಿ ಕ್ವಶನ್ ಪೇಪರ್ ಹತ್ರ ಕೂತಾಗ ಯಾವುದಾದ್ರೂ ಒಂದು ಅವಳಿಗೆ ಗೊತ್ತಾಗದೆ ಇರೋದು ಅಥವಾ ಒಂದೆರಡು ಮೂರು ಕ್ವಶನ್ಸ್ ಗೊತ್ತಾಗಿಲ್ಲ ಅಂದರೆ ಟೋಟಲಿ ಬ್ಲ್ಯಾಂಕ್ ಆಗಿಬಿಡ್ತಾಳೆ. ನಾನು ಅದಕ್ಕೆ ಎಷ್ಟು ಒಳ್ಳೊಂಥರ ಪುಷಪ್ ಮಾಡ್ತೀನಿ, ಪರವಾಗಿಲ್ಲ ನಿನಗೆ ಗೊತ್ತಿರೋ ಅಂಥ ಆನ್ಸರ್ಸ್ನೆಲ್ಲ ಬರೆದ್ಬಿಡು, ಗೊತ್ತಿಲ್ಲದಿರೋದನ್ನ ಬಿಡು, ಆನಂತರ ನಿಂಗೆ ಗೊತ್ತಾಗುವಂಥದ್ದನ್ನು ಬರೋದ್ರಾಯಿತು ಅಂತೆಲ್ಲ ನಾನು ಸುಮಾರು ಹೇಳ್ಕೊಡ್ತಾ ಇರ್ತೀನಿ. ಬಟ್ ಎಲ್ಲ ಮಕ್ಕಳು ಒಂದೇ ಥರ ಇರೋದಿಲ್ಲ, ಒಬ್ಬೊಬ್ರದ್ದು ಯೋಚನೆ ಒಂದೊಂದು ರೀತಿಯಾಗಿರುತ್ತೆ. ಆ ರೀತಿಯಾಗಿ ಬೆಳಿಗ್ಗೆ ಹೊತ್ತು ಮಕ್ಕಳಿಗೆ ಎಕ್ಸಾಮ್ಸ್ ಎಲ್ಲ ಇದ್ದಾಗ ನಾನು ಕೂಡ ಎದ್ದು ಅವ್ರ ಜೊತೆ ಕೂತ್ಕೊಳ್ಳೋವಂಥದ್ದಿರುತ್ತೆ. ಅವರು ಕೆಲವೊಂದು ನಾನು ನನಗೆ ಗೊತ್ತಿರೋಷ್ಟು ರಿವಿಷನ್ಸ್ ಮಾಡೋದು, ಹೇಳ್ಕೊಡೋವಂಥದ್ದು ಈ ಥರ ಮಾಡ್ತಾ ಇರ್ತೀನಿ. ಇದು ಬಂದು ಗುರುವಾರದ ವ್ಲಾಗ್. ಫಸ್ಟ್ ಎಕ್ಸಾಮ್ಸ್ ಆಯಿತುಗೆ ಕನ್ನಡ ಇತ್ತು, ಹಾಗಾಗಿ ಅದನ್ನು ಸ್ವಲ್ಪ ರಿವಿಷನ್ಸ್ ಎಲ್ಲ ಮಾಡಿ ಅವಳಿಗೆ ಹೇಳಿಕೊಟ್ಟು ಆ ನಂತರ ನಮ್ಮ ಒಂದು ಡೈಲಿ ರೊಟೀನ್ ಶುರುವಾಗುತ್ತೆ. ಅದ್ರ ಜೊತೆಗೆ ಮನೇಲಿಟ್ಟಿರುವಂಥ ಪ್ಲ್ಯಾಂಟ್ಸ್ಗೆ ಆದಷ್ಟು ಇಂಡೋರ್ ಪ್ಲ್ಯಾಂಟ್ಸ್ ಏನಿರುತ್ತೆ ಅದೆಲ್ಲದಕ್ಕೂ ಕೂಡ ನಮಗೆ ಬಿಸಿಲು ಬೀಳಲೇಬೇಕು. ಔಟ್ಡೋರ್ ಆಗಲಿ ಇಂಡೋರ್ ಆಗಲಿ ಕೆಲವೊಂದಕ್ಕೆ ಬಿಸಿಲು ಬೀಳಲೇಬೇಕಾಗತ್ತೆ. ಯಾಕಂದರೆ ಇಲ್ಲ ಅಂತಂದರೆ ಬಿಸಿಲಿಲ್ಲ ಅಂದರೆ ಯಾವ ಗಿಡನೂ ಕೂಡ ಇಂಡೋರ್ ಪ್ಲ್ಯಾಂಟ್ಸು ಕೂಡ ಬರೋದಿಲ್ಲ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ನನಗೆ ಏನಂದರೆ ಈ ಒಂದು ಮನಿ ಪ್ಲ್ಯಾಂಟ್ ಏನಿಟ್ಟಿದ್ದೀನಿ, ಈ ಪ್ಲ್ಯಾಂಟ್ಗೆ ಬೆಳಗ್ಗೆ ಹೊತ್ತು ಏನು ಬಿಸಿಲು ಬರುತ್ತೆ ಅದನ್ನು ನಾವು ಡೋರ್ ಓಪನ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಬೀಳುತ್ತೆ ಅಂದರೆ ಸೂಪರಾಗಿ ಬೀಳುತ್ತೆ. ಹಾಗಾಗಿ ಮನೆಯೊಳಗಡೆ ಇಟ್ಟರೂ ಕೂಡ ಈ ಗಿಡ ಸ್ವಲ್ಪನೂ ಹಾಳಾಗ್ದಂಗೆ ಚೆನ್ನಾಗಿ ಬಂದಿರೋ ಅಂಥದ್ದು. ಕೆಲವೊಂದು ನಾವು ವಾಟರಲ್ಲೇ ಇಡೋಣ, ನೀರಲ್ಲೇ ಇಡೋಣ ಅಂತ ಹೇಳಿ ಮಕ್ಕಳು ರೂಮಲ್ಲಿ ಅಲ್ಲಿ ಇಲ್ಲೆಲ್ಲ ಸುಮಾರು ಇಟ್ಟಿದ್ದೆ ನಾನು ಇಂಡೋರ್ ಪ್ಲ್ಯಾಂಟ್ಸ್. ಬಟ್ ಅದು ಯಾಕೋ ಗೊತ್ತಿಲ್ಲ ಎಲ್ಲನೂ ಹಾಳಾದವು. ಜೊತೆಗೆ ಮನೆ ಒಳಗಡೆನೂ ಕೂಡ ಪಾಟಲ್ಲು ನಾನು ಮೊದಲು ಸುಮಾರು ಮಣ್ಣಲ್ಲಿ ಹಾಕಿಟ್ಟಿರುವಂಥ ಗಿಡಗಳು ಎಲ್ಲನೂ ಕೂಡ ಇಟ್ಟಿದ್ದೆ. ಬಟ್ ಏನಂದರೆ ಇರುವೆಗಳು ಬರೋದಕ್ಕೆ ಶುರುವಾಗಿಬಿಟ್ವು. ಈ ಟೈಮಲ್ಲಿ ಏನೂ ಅನ್ಸೋದಿಲ್ಲ, ಈ ಸಮ್ಮರ್ ಟೈಮಲ್ಲೆಲ್ಲ ಇರುವೆ ಬರೋವಂಥದ್ದು ಮತ್ತು ತುಂಬ ರೈನ್ ಸೀಸನ್ ಅನ್ನೋ ಟೈಮಲ್ಲೆಲ್ಲ ಇರುವೆಗಳೆಲ್ಲ ಆ ಮಣ್ಣನ್ನು ತೆಗೆಯುವಂಥದ್ದು ಅದೆಲ್ಲ ಆಗಿ ನಮ್ಮನೆಯವರು ಬೈಯೋಕ್ಕೆ ಶುರು ಮಾಡಿದ್ಮೇಲೆ ಮನೆ ಒಳಗಡೆ ಜಾಸ್ತಿ ಯಾವ ಗಿಡನೂ ಕೂಡ ಇಟ್ಟಿಲ್ಲ ನಾನು. ಜಸ್ಟ್ ಮನಿ ಪ್ಲ್ಯಾಂಟ್ ಅದು ಒಂದೇ ಇಟ್ಟಿದ್ದೀನಿ. ಅದು ಒಂದೇ ದಿನ ಬೆಳಿಗ್ಗೆ ಆದರೆ ಸ್ವಲ್ಪ ಬಿಸಿಲೆಲ್ಲ ಬೀಳೋ ಥರ ಮೇಂಟೈನ್ ಮಾಡುವಂಥದ್ದು ಇರುತ್ತೆ. ಆ ನಂತರ ಒಂಚೂರು ತುಳಸಿ ಗಿಡದಲ್ಲಿ ಇರುವಂಥ ಬೀಜ ಎಲ್ಲ ಏನಿರುತ್ತೆ ಅದನ್ನು ಕಟ್ ಮಾಡ್ಕೊಳ್ತಾ ಇರ್ತೀನಿ, ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಬೆಳಗ್ಗೆ ಹೊತ್ತು ದಿನ ಬೆಳಗ್ಗೆ ಹೊತ್ತು ಸ್ವಲ್ಪ ಬಿಸಿನೀರಲ್ಲಿ ಕುದಿಸಿ ಅದನ್ನು ಕುಡಿಯುವಂಥದ್ದು ಇರುತ್ತೆ ಮಕ್ಕಳಿಗೆ, ನಮಗೆ ಎಲ್ಲರಿಗೂ ಕೂಡ. ಇಲ್ಲಾಂದರೆ ನಾವು ಟ್ರಾವೆಲ್ ಎಲ್ಲ ಮಾಡಬೇಕಾದ್ರೆ ಒಂದು ತುಳಸಿದು ಬೀಜ ಎಲ್ಲ ಏನು ಬಂದಿರುತ್ತೆ ಅದನ್ನು ಕಟ್ ಮಾಡಿ ಹೊರಗೆ ಬಿಸಾಕಕ್ಕೆ ಹೋಗಿಬಿಡಿ. ಅದನ್ನು ಇಟ್ಟು ನೀವು ಟ್ರಾವೆಲ್ ಮಾಡಬೇಕಾದ್ರೆ ಆದಷ್ಟು ಒಂದು ಸ್ವಲ್ಪ ಆ ನೀರು ಜೊತೆ ಬೀಜಗಳನ್ನ ಹಾಕ್ಕೊಂಡು ಹೋಗಿ. ಆವಾಗ ಕೆಲವೊಂದು ಟೈಮಲ್ಲಿ ಉಳಿ ತೇಗ್ ಬರೋದು ಅಥವಾ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಅನ್ನೋ ಥರ ಆದಾಗ ಅಥವಾ ವಾಮಿಟ್ ಫೀಲ್ ಆದಾಗ ನೀರು ಕುಡಿದಾಗ ಆ ಥರ ಫೀಲ್ ಆಗೋದಿಲ್ಲ. ನನ್ನ ಒಂದು ಅನುಭವ ಕೆಲವೊಂದು ಟೈಮಲ್ಲಿ ನಾನು ಹಾಗೆ ಮಾಡೋದು, ಸರಿ ಮರ್ತು ಹೋಗ್ಬಿಡ್ತೀನಿ. ಬಟ್ ಏನಾದರೂ ನೆನಪಿಟ್ಕೊಂಡಿದ್ರೆ ಕನ್ಫರ್ಮ್ ಆಗಿ ಯಾವಾಗಲೂ ಆ ತುಳಸಿ ಸೀಡ್ಸ್ಗಳನ್ನ ನಾನು ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಕುಡಿಯೋವಂಥದ್ದಿರುತ್ತೆ. ಈಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗೀತು. ಇವತ್ತು ಚೈತನ್ ಹಿಂಗೆ ಲಂಚ್ ಬಾಕ್ಸ್ ಎಲ್ಲ ಏನೂ ಇಲ್ಲ, ಜಸ್ಟ್ ಚಿಂಟು ಮಾತ್ರ ಕಳಿಸೋವಂಥದ್ದು. ನಮ್ಮನೆ ಹತ್ರ ಅಂತೂ ಇಂಥದ್ದು ಬರೋದಿಲ್ಲ, ಮನೆ ಹತ್ರ ಕೂಕೊಂಡು ಅನ್ನಂಗಿಲ್ಲ, ಪ್ರತಿಯೊಂದಕ್ಕೂ ಕೂಕೊಂಡು ಬರ್ತಿರ್ತಾರೆ. ಅದೇ ರೀತಿಯಾಗಿ ಒಳಕಲ್ಲು, ಗುಟಾಣಿ ಕಲ್ಲು ಮತ್ತು ಈ ಖಾರ ಎಲ್ಲ ಅರಿಯುವಂಥ ಕಲ್ಲುಗಳು ಇದೆಲ್ಲ ಆನ್ಲೈನಲ್ಲಿ ಸಿಗುತ್ತೆ ನಿಮಗೆ ಖಾರ ಅರಿಯೋದೆಲ್ಲ. ಬಟ್ ಈ ಥರ ಮನೆ ಮುಂದೆ ಬಂದಾಗ ನೀವು ನೋಡಿ ವ್ಯಾಪಾರ ಮಾಡಿ ತೊಗೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ನನಗೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಊರಿಂದ ಕೊಟ್ಟು ಕಳಿಸಿದ್ದು ಒಳಕಲ್ಲಾಗ್ಬೋದು ಮತ್ತು ರಾಗಿ ಬಿಸೋಕಲ್ಲು ಎರಡೂ ಕೂಡ. ಇನ್ನೊಂದು ಕುಟಾಣಿನ ನಾನು ಈ ಥರ ಮನೆ ಮುಂದೆ ಬರೋರ ಹತ್ರನೇ ನಾನು ತೊಗೊಂಡಿದ್ದಂಥದ್ದು. ಇವತ್ತಂತೂ ಬೆಳಗ್ಗೆನೇ ಬಂದುಬಿಟ್ಟಿದ್ರು. ನಮ್ಮ ಚಿಂಟುಗೆ ಈ ಥರದ್ದು ಏನಾದರೂ ಸೌಂಡ್ ಕೇಳಿಸಿದ್ರೆ ಫಸ್ಟ್ ಹೋಗಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಹಾಗೆ ನಾನು ಕೂಡ ಅದನ್ನು ನಂತರ ಅದೆಲ್ಲ ನನಗೆ ನೋಡೋದಕ್ಕೆ ಭಾಳ ಇಷ್ಟ. ಬಟ್ ಇನ್ನೂ ಒಂದು ಎರಡು ಕಲ್ಲು ತೊಗೋಬೇಕಂತ ಆಸೆ. ಬಟ್ ಇಡೋದಕ್ಕೆ ಜಾಗ ಇಲ್ಲ ಮನೆಯಲ್ಲಿ, ಇನ್ನು ತೊಗೊಂಡ್ರೆ ನಾನು ಬಯಸ್ಕೊಳ್ತೀನಿ ಅಂತ ತೊಗೋತಾ ಇಲ್ಲ, ಇರೋದನ್ನೇ ಮೇಂಟೈನ್ ಮಾಡೋಣ ಅಂತ. ಒಟ್ಟಿನಲ್ಲಿ ಈ ಥರ ಮನೆ ಮುಂದೆ ಬಂದಾಗ ಸಣ್ಣ ಪುಟ್ಟದ್ದು ಏನಾದರೂ ತೊಗೊಳ್ಳೋಂಥದ್ದಿದ್ರೆ ನಾನು ಹೋಗಿ
ತೊಗೋತಾ ಇರ್ತೀನಿ. ಇವಾಗ ಇಲ್ಲಿ ಇವತ್ತು ತಿಂಡಿ ಬಂದು ಚಪಾತಿ ಮಾಡಿ ಬೀಟ್ರೋಟ್ ಸಾಗು ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ಇರೋಂಥದ್ದು. ಬೀಟ್ರೋಟ್ ಸಾಗುಗೆ ತುಂಬ ಸಿಂಪಲ್, ಮಸಾಲ ಅಂತ ಏನು ತುಂಬ ರುಬ್ಬೋ ಅಂಥದ್ದು ಇರೋದಿಲ್ಲ. ಜಸ್ಟ್ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ಕಾಯಿ ಇಷ್ಟೇ ಹಾಕೋದು ಬೀಟ್ರೋಟ್ ಸಾಗುಗೆ. ಪುದೀನ, ಕೊತ್ತಂಬರಿ ಅವೆಲ್ಲ ಏನೂ ಹಾಕೋಕ್ಕೋಗಲ್ಲ. ಒಂದು ಟೊಮೆಟೊ, ಸ್ವಲ್ಪ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನು ಸೇರಿಸಿ ರುಬ್ಬಿಕೊಂಡು ಆನಂತರ ಇದಕ್ಕೆ ನಾನು ಒಂದು 2 ಸ್ಪೂನಷ್ಟು ಮಸಾಲ ಸಾಂಬಾರ್ ಪೌಡ್ರನ್ನು ಆ್ಯಡ್ ಮಾಡಿದೆ. ಮಸಾಲ ಸಾಂಬಾರ್ ಪೌಡ್ರ್ ಬದಲು ನೀವು ಸ್ವಲ್ಪ ಧನಿಯಾ ಪುಡಿ, ಖಾರ ಪುಡಿ ಹಾಕ್ಕೊಂಡು ಮಾಡ್ಬೋದು. ಮಸಾಲ ಸಾಂಬಾರ್ ಪೌಡರ್ ಹಾಕಿ, ನಮಗೆ ಮಸಾಲ ಸಾಂಬಾರ್ ಪೌಡ್ರ್ ಸ್ವಲ್ಪ ಖಾರ ಕಡಿಮೆ ಇರುತ್ತೆ. ನಾನು ಏನು ಪ್ರಿಪೇರ್ ಮಾಡ್ತೀನಿ ಅದು ಧನಿಯಾ ಪುಡಿ ಆಗ್ಬೋದು, ಅಲ್ಲ ಸಾರಿ, ಸಾಂಬಾರ್ ಪುಡಿ ಆಗ್ಬೋದು ಅಥವಾ ಮಸಾಲ ಸಾಂಬಾರ್ ಪೌಡರ್ ಆಗ್ಬೋದು. ಇವು ಎರಡರಲ್ಲೂ ಕೂಡ ಆಲ್ಮೋಸ್ಟ್ ಆಲ್ ಖಾರನ ಮೀಡಿಯಮ್ಮಾಗಿರುತ್ತೆ. ಯಾಕಂದರೆ ಖಾರ ನಮ್ಗೆ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು, ಬಟ್ ಅದನ್ನು ಜಾಸ್ತಿ ಮಾಡಿ ಕಡಿಮೆ ಮಾಡ್ಕೊಳಕ್ಕಂತೂ ಆಗೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಸ್ವಲ್ಪ ಸ್ಪೈಸಿ ಮಾಡಬೇಕಿತ್ತು ಸುಷ್ಮಾ ಅಂತ. ನಿಜ ಹೇಳಬೇಕು ಅಂದರೆ ನನ್ನ ಹತ್ರ ತೊಗೊಳ್ಳೋರಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೂಡ ಖಾರ ಕಡಿಮೆ ತಿನ್ನೋರೆ. ಬೆರಳೆಣಿಕೆ ಅಷ್ಟೇ ಜನ ಖಾರ ಜಾಸ್ತಿ ಕೇಳುವಂಥದ್ದು. ಹಾಗಾಗಿ ನಾನು ಎಲ್ಲನೂ ಕೂಡ ಮೈಲ್ಡಾಗಿ ಇಟ್ಟಿರ್ತೀನಿ. ಬೇಕು ಅಂದರೆ ನಾವು ಬೇಕಾದ್ರೆ ಖಾರನ ಆ್ಯಡ್ ಮಾಡ್ಕೋಬೋದು, ಸಾಂಬಾರ್ ಪುಡಿಗೂ ಅಷ್ಟೇ ಅಥವಾ ಮಸಾಲ ಸಾಂಬಾರ್ ಪೌಡ್ರಿಗೂ ಅಷ್ಟೇ. ಜೊತೆಗೆ ಚಪಾತಿ ಇವತ್ತು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ನನ್ನ ಕೆಲಸದಲ್ಲಿ ನಾನು ಫುಲ್ಲು ಬ್ಯುಸಿ ಆಗಿದ್ದೀನಿ. ಯಾಕೆಂದರೆ ನನಗೆ ಕೆಳಗಡೆನೂ ಸೆಕೆಂಡ್ ಫ್ಲೋರ್ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಇವತ್ತು ನಾನು ಫ್ರೆಶ್ ಅಪ್ ಆಗಿಲ್ಲ. ನನಗೆ ಕೆಳಗಡೆ ಕ್ಲೀನಿಂಗ್ ಕೆಲಸ ಮತ್ತು ಅದೆಲ್ಲ ಸುಮಾರು ಇರ್ತವೆ ಫ್ರೆಂಡ್ಸ್. ನಂಗೆ ಏನಂದರೆ ಈ ಥರ ಬಿಸಿಲು ಬಂದಾಗ ಮೇಲೆಲ್ಲ ಹೋಗಬೇಕು, ಮೆಣಸಿನ್ಕಾಯಿ ಎಲ್ಲ ಒಣಗಾಕಬೇಕು, ಅದು ತೊಗೊಬರಬೇಕು, ಅದೆಲ್ಲ ಮುಟ್ಟಿ ಅವೆಲ್ಲ ಇದು ಮಾಡಿರ್ತೀವಲ್ವ, ನನಗೆ ಒಂಥರ ಸ್ವೆಟ್ ಫೀಲ್ ಆಗಿ ಹೋಗ್ಬಿಡೋದು. ನನಗೆ ಸ್ನಾನ ಮಾಡಿದ್ಮೇಲೆ ಫ್ರೆಶ್ ಆಗಿರಬೇಕು ಹೋಲ್ ಡೇ. ನನಗೆ ಒಂಥರ ಇಲ್ಲ ಅಂತಂದರೆ ಆಮೇಲೆ ಹೋಗಿ ಕ್ಲೀನಿಂಗ್ ಕೆಲಸ ಮಾಡ್ತೀನಿ ಅಥವಾ ಬಿಸಿಲಲ್ಲೆಲ್ಲೋ ನಿಂತ್ಕೊಂಡು ಇನ್ನೋ ಮಾಡ್ತೀನಿ ಅಂದರೆ ನಂಗೆ ಅಂತರ ಇರಿಟೇಟ್ ಆಗ್ತಾ ಇರುತ್ತೆ. ಹಾಗಾಗಿ ಕೆಲವೊಂದು ಟೈಮಲ್ಲಿ ಅಂಥ ಕೆಲಸ ಏನೂ ಇಲ್ಲ ಅಂದರೆ ಬೆಳಿಗ್ಗೆ ಫ್ರೆಶ್ ಆಗಿಬಿಡ್ತೀನಿ. ಆ ಥರದ್ದು ಏನಾದರೂ ಕೆಲಸಗಳಿದ್ರೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆಮೇಲೆ ಫ್ರೆಶ್ ಅಪ್ ಆಗುವಂಥದ್ದಿರುತ್ತೆ. ಈಗ ಫೈನಲಿ ಬೀಟ್ರೋಟ್ ಸಾಗು ಜೊತೆಗೆ ಚಪಾತಿ ಎಲ್ಲ ರೆಡಿ ಆಯಿತು. ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಾಗು ಏನಿದೆ, ಬೀಟ್ರೋಟ್ ಸಾಗು. ಇದ್ರ ಜೊತೆಗೆ ನೀವು ಹಸಿ ಬಟಾಣಿ ಇದ್ದರೆ ಹಾಕೋಬೋದು, ಆಲೂಗಡ್ಡೆನೂ ಕೂಡ ಹಾಕಿ ಮಾಡ್ಬೋದು. ತುಂಬ ಒಂಥರ ಟೇಸ್ಟಿಯಾಗಿರುತ್ತೆ. ನಮ್ಮನೇಲಂತೂ ಇದೇ ಥರ ಒಂದು ಸಾಗು ಮಾಡಿದ್ರೆ ಚಪಾತಿ, ರೊಟ್ಟಿ, ದೋಸೆ ಎಲ್ಲದಕ್ಕೂ ಕೂಡ ಇಷ್ಟಪಡ್ತಾರೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಇದೆಲ್ಲ ನಮ್ಮಮ್ಮ ಮಾಡ್ತಾ ಇದ್ದಂಥದ್ದು. ನಮ್ಮ ಮನೆಯವರಿಗೆ ಸ್ವಲ್ಪ ಬೀಟ್ರೋಟ್ ಪಲ್ಯ, ಕ್ಯಾರೆಟ್ ಪಲ್ಯ, ಪಲ್ಯ ಥರ ಮಾಡ್ತೀವಲ್ಲ ಆ ಥರ ಮಾಡಿದರೆ ಅವ್ರು ಇಷ್ಟಪಡೋವಂಥದ್ದಿರುತ್ತೆ. ಬಟ್ ನಮಗೆಲ್ಲ ಈ ಥರ ಸಾಗು ಥರ ಮಾಡಿಕೊಂಡು ತಿನ್ನೋದಕ್ಕೆ ಇಷ್ಟ. ಈಗ ನಾನು ತಿಂಡಿ ಎಲ್ಲ ರೆಡಿ ಮಾಡಿದ್ದಾಯಿತು. ಇಲ್ಲಿ ಅಕ್ಕ ತಮ್ಮ ಇಬ್ಬರು ಇನ್ನೂ ಅವರು ಪೂಜೆ ಮುಗಿಸಿಲ್ಲ, ಫಸ್ಟ್ ಎಕ್ಸಾಮ್ ಇರೋದರಿಂದ ಸ್ವಲ್ಪ ಚೈತನ್ಯ ಆಲ್ರೆಡಿ ಬೆಳಗ್ಗೆನೆ ಒಂದು ಸ್ವಲ್ಪ ಒಂಥರ ಮುಖ ಡಲ್ ಆಗೋಗಿತ್ತು. ಒಂದೊಂದು ಸರಿ ಹಿಂಗೆ ಹೋಗ್ಬಿಡುತ್ತೆ, ವೀಡಿಯೋನೇ ಆನ್ ಮಾಡಿದ್ದಿಲ್ಲ, ಬರೀ ಮಾತಾಡೋದೇ ಆಗೋಗ್ಬಿಟ್ಟಿರುತ್ತೆ. ಈಗಲೂ ಹಂಗೆ ಆಗಿದೆ, ನಾನು ವೀಡಿಯೋನೇ ಆನ್ ಮಾಡಿಲ್ಲ. ವೀಡಿಯೋನೇ ಆನ್ ಮಾಡಿದೆ, ಮಾತಾಡ್ತಾ ಇರೋವಂಥವ್ರು ನಾವು. ನಮ್ಮ ಚಿಂಟು ಮಾತಾಡಿಲ್ಲ ಬೆಳಿಗ್ಗೆ. ಎಷ್ಟೋ ಸರಿ ಹಂಗೆ ಆಗಿದೆ, ವೀಡಿಯೋ ಮಾಡಿದ್ನಲ್ಲ ಎಲ್ಲೋಯ್ತು ಇಲ್ವಲ್ಲ ಅಂದರೆ ವೀಡಿಯೋನೇ ಆನ್ ಆಗಿರೋದಿಲ್ಲ. ಅದು ಎಲ್ಲಿರುತ್ತೆ ಹಿಂಗೆ, ಏನು ಮಾಡಂಗಿಲ್ಲ. ಒಂದು ಸರಿ ಹಂಗೆ ಕೆಲಸ ಹೋಗಿದ್ದಲ್ಲಿ ಫಸ್ಟ್ ಎಕ್ಸಾಮ್ ಚೆಕ್ಕಂಗೆ ನನಗೆ ನಾಳೆ. ನಾನೇನು ಮಾತಾಡೋಂಗಿಲ್ಲ, ಈಗ ತಿನ್ನಿಸ್ಬಿಡು. ತಿನ್ನ ಕುತ್ಕೊಂಡು ಅಪ್ಪ ಇದೊಂದು ಹೊಸ ಇವಾಗ ಅಪ್ಪ ನೋಡಿಕೊಂಡು ಕೊಡೋದು ಚೂರು ಕಡಿಮೆ ಚೆನ್ನಾಗಿ ಮಾಡು ಮಗಳೇ. ನೀನ್ ಅಷ್ಟೇ ನಮ್ ಕೈ ಏನ್ ಹೇಳಕ್ಕಾಗಲ್ಲ. ಓದಿನ ಕುತ್ಕೊಂಡು ಓದಿದ್ರೆ ಎಕ್ಸಾಮ್ ಟೈಮಲ್ಲಿ ಕಷ್ಟ ಅನ್ಸಲ್ಲ, ಜೊತೆಗೆ ರಿವಿಷನ್ ಮಾಡ್ಕೊಳಲ್ಲ, ಕಷ್ಟ ಇರೋದನ್ನ ಅಂಡರ್ಲೈನ್ ಮಾಡ್ಕೊಳಲ್ಲ. ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರಿಗೆ ಕನ್ನಡನೇ ಕಷ್ಟ ಅನ್ನಂಗ್ ಆಗೋಗ್ತಿವಾಗ, ಕನ್ನಡ ಮೀಡಿಯಂ ಹಾಕಿದ್ರೆ ಇಂಗ್ಲಿಷ್ ಕಷ್ಟ ಅನ್ನೋದು. ಹೋಗ್ತಾ ಹೋಗ್ತಾ ಚಿಂಟು ತಮಗೂ ಬರುತ್ತೆ,
ಇಷ್ಟು ದಿನ ಹೆಂಗೋ ತರ್ಡ್ ಫೋರ್ತ್ ಅನ್ನಂಗೆ ಇದೆಯಾ ಅಷ್ಟೇ, ನೆಕ್ಸ್ಟ್ ಫಿಫ್ತಿಂದ ಗೊತ್ತಾಗುತ್ತೆ ಎಲ್ಲ ಏನು ಅಂತ. ಹಾಲುಕು ಓಕೆ ಫ್ರೆಂಡ್ಸ್, ಇವಾಗ ಟೈಮ್ ಬಂದು 4:30 ಆಯ್ತಾ ಬಂತು, ಸಾರಿ 4:00, 4 ಗಂಟೆ ನಾನೇ ಕಾಣಿಸ್ತಾ ಇದ್ದೀನಿ, ಇನ್ನೆಲ್ಲಿ ಟೈಮ್ ಕಾಣಿಸೋದು. 4 ಗಂಟೆ ಆಯಿತು, ಈಗ ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದೆ ಬೆಳಗ್ಗೆಯಿಂದ. ಕೆಲಸ ಕೆಲಸ ಕೆಲಸ, ಮಕ್ಕಳು ಹೋಗ್ತಾ ಇದ್ದಂಗೆ ನಾನು ನನ್ನ ಕೆಲಸದಲ್ಲಿ ಬ್ಯುಸಿ ಆದೆ. ಕ್ಲೀನಿಂಗ್ ಕೆಲಸ ಇರೋದಲ್ಲ, ಅದರಿಂದ ದೊಡ್ಡ ಕೆಲಸ ನನಗೆ ಇನ್ನೊಂದಿಲ್ಲ ಅನ್ಬೋದು. ಈ ಥರ ಕ್ಲೀನಿಂಗ್ ಕೆಲಸ ಎಲ್ಲ ಇದ್ದಾಗ ಯಾವ ವಾಕಿಂಗು ಬೇಡ, ಯೋಗ ಬೇಡ, ಏನು ಬೇಡ, ಮಾಡೋ ಕೆಲಸನೇ ಸಾಕಾಗೋಗ್ಬಿಡುತ್ತೆ. ಅಷ್ಟು ಮೈಕೆಲ್ಲ ನೋವು ಬಂದಂಗೆ ಆಗೋಗ್ಬಿಡುತ್ತೆ. ಬಟ್ಟೆ ಅಂತೂ ಮೇಲ್ಗಡೆ ತುಂಬ ಹೋಗ್ಬಿಟ್ಟಿದೆ, ಜೊತೆಗೆ ಇಲ್ಲೂ ಎಲ್ಲ ಹಾಕ್ತೀನಿ, ಟೈಮ್ ಇಲ್ಲ ಬಟ್ಟೆ ಒಣಗಾಕುವಷ್ಟು, ಜೊತೆಗೆ ಮಡ್ಚಿಡುವಷ್ಟು ಟೈಮ್ ಇಲ್ಲ. ಮಗಳು ಎಕ್ಸಾಮ್ ಮುಗಿಸ್ಕೊಂಬಂದರು, ಇವತ್ತು ಕನ್ನಡ ಎಕ್ಸಾಮ್ ಇದ್ದಿದ್ದು ನನ್ನ ಎಕ್ಸಾಮ್ ಇವತ್ತು ಚೈತುಗೆ, ನಾಳೆ ಚಿಂಟುಗೆ ಎಕ್ಸಾಮು, ಚೈತುಗೆ ಸ್ಟಡಿ ಹಾಲಿಡೇ, 1ನೇ ತಾರೀಕು ಮುಗಿಯುತ್ತೆ. ನಂಗೆ ನೀವು ಕಟ್ ಮಾಡೋದು ನೋಡಿದ್ರೆ ಭಯ, ನಿಮ್ಮ ಕೈ ಇಟ್ಕೊಂಡು ನಂಗೆ ಭಯ ಆಗ್ತಿದೆ, ನಾನೇ ಮಾಡ್ಕೊತೀನಿ ಬೆಸ್ಟು. ಭಯ ನನಗೆ ಮಕ್ಕಳ ಕೈ ಹಿಡ್ಕೊಂಡು ನನಗೆ ಭಯ ಆಗ್ತಿದೆ. ಇವಾಗ ಓದ್ಕೊತಾ ಇದ್ರು, ಯಾವ್ದು ನೆಕ್ಸ್ಟ್ ಇರೋದು ಮಗಳು? ಇಂಗ್ಲೀಷ್. ಇಂಗ್ಲೀಷ್ ಇದೆ. ಮಧ್ಯಾಹ್ನ ಏನಂತ ಅಡುಗೆ ಏನಂತ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಏನದು ಅದೇ ಬೀಟ್ರೋಟ್ ಗೊಜ್ಜು, ಒಂದೆರಡು ಚಪಾತಿ, ಆಮೇಲೆ ಅನ್ನ. ನಿನ್ನೆ ಸ್ವಲ್ಪ ಅನ್ನ ಈಗ ಬಿಸಿಯಾಗಿ ಮಾಡಿರೋದು, ಹೆಸರುಕಾಳು ಸಾರು, ಹೆಸರುಕಾಳು ಮತ್ತು ಸೋರೆಕಾಯಿ ಹಾಕಿ ನಿನ್ನೆ ಸಾಂಬಾರು ಮಾಡಿದ್ದೆ, ಅದೇ ಇತ್ತು. ಯಾಕೋ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಅಕ್ಕ ಮನೇಲಿ ಹೋದಾಗ ತಿನ್ನಕ್ಕಾಗ್ತಾ ಇರಲಿಲ್ಲ, ನಮ್ಮ ಅಕ್ಕ ತಿನ್ನು 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 ಅಂತ ನಂಗೆ ತಿನ್ನಕ್ಕಾಗ್ತಾ ಇರಲಿಲ್ಲ. ಈಗ ತಿನ್ಬೇಕನ್ಸತ್ತೆ, ಯಾರಾದರೂ ಮಾಡಿಕೊಟ್ರೆ ಸಾಕು ಅನಿಸ್ತಾ ಇದೆ. ಓಕೆ, ಟೈಮ್ ಇವಾಗ 8:20 ಆಯಿತು. ನನ್ನ ಕೆಲಸ ಹೇಳಂಗಿಲ್ಲ ಅಷ್ಟಿದೆ, ಬಟ್ ಇಲ್ಲಿ ಅಕ್ಕ ತಮ್ಮ ಇಬ್ಬರು ಫುಲ್ ರೆಡಿ ಆಗಿದ್ದಾರೆ. ಆಯ್ತು ಹೋಗಂತ, ಅಕ್ಕನೂ ಬರ್ತಾಳೆ, ಇಬ್ರು ಜೊತೆಗೆ ಹೋಗಿ. 8:30 ತಾನೇ ಕೇಕ್ ಕಟಿಂಗ್ ಅಂತ ಹೇಳಿರೋದು ನಮ್ಮ ಚಿಂಟು ಫ್ರೆಂಡ್, ನಮ್ಮ ಚಿಂಟು ಫ್ರೆಂಡ್ ನಿಶ್ಚಿತ್ ಬರ್ಡೇ ಇವತ್ತು, ಹಾಗಾಗಿ ಅಕ್ಕ ತಮ್ಮ ಇಬ್ಬರು ಕೂಡ ಹೊರಟಿದ್ದಾರೆ. ಜೊತೆಲಿ ಹೋಗು, ಜೊತೆಗೆ ಹೋಗೋ ಮಗ. ಎಕ್ಸಾಮ್ ನಾಳೆ, ಎಕ್ಸಾಮಿಗೆ ನೋಡಿ ಓದ್ಕೊಳ್ಳೋದನ್ನ ಅಲ್ಲೇ ಅರ್ಧಕ್ಕೆ ಅಲ್ಲೊಂದು ಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಅಕ್ಕ ಓದ್ತಾ ಇರೋದು ಇವರು ಇಲ್ಬಿಟ್ಟಿದ್ದಾರೆ. ಇದು ಬಂದು ನನ್ನ ಕೆಲಸ ಆಗಿತ್ತು, ಇದು ಒಣ ಖರ್ಜೂರ. ಸುಮಾರು 1.5 ಕೆಜಿಯಷ್ಟು ಒಣ ಖರ್ಜೂರ ಇದೆ. ಇದಿಷ್ಟು ಕೂಡ ಬೀಜ ತೆಗೆಯೋದಾಯಿತು ಇಷ್ಟೊತ್ತು ಕೂತ್ಕೊಂಡು. ಈಗ ನಮ್ಮ ಕೆಲಸ ಬಿರಿಯಾನಿ ಮಾಡೋದು, ಅಂದರೆ ಖರ್ಜೂರ ಹಾಕಿ ಅಲ್ಲ, ಸಾರಿ. ಇದು ಬಂದು ಬೇಬಿಸರಿಗೆ, ಆಮೇಲೆ ಇನ್ನೊಂದೇನಪ್ಪ ಮಿಲ್ಕ್ ಮಾಲ್ಟಿಗೆ ಯೂಸ್ ಮಾಡೋವಂಥದ್ದು. ಅದಕ್ಕೆ ಖರ್ಜೂರದ್ದು ಏನಿರುತ್ತೆ ಆ ಸೀಡ್ಸ್ ಕಂಪ್ಲೀಟ್ ಪ್ರತಿಯೊಂದು ಸೀಡ್ಸ್ನ ತೆಗೆದು ಒಳಗಡೆ ಎಲ್ಲ ನೀಟಾಗಿ ಚೆಕ್ ಮಾಡಿ ಹೇಗಿದೆ ಏನು ಅಂತ ನೋಡಿ ಆಮೇಲೆ ಇದನ್ನು ರೋಸ್ಟ್ ಮಾಡಿ ಪೌಡರ್ ಮಾಡುವಂಥದ್ದು. ಇದನ್ನು ಬೀಜ ತೆಗೆಯೋದಿರುತ್ತಲ್ಲ, ಕೈಯೆಲ್ಲ ನೋಡಿ ರೆಡ್ಡಾಗಿ ಹೋಗಿರುತ್ತೆ, ಫುಲ್ ಕಂಪ್ಲೀಟ್ ಈ ಥರ ಆಗಿರುತ್ತೆ ಬೆರಳು. ಇಷ್ಟು ಬೆರಳುಗಳು ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಹೆಂಗಾಗಿದೆ ಅಂತ. ತೆಗೆದು ತೆಗೆದು ಇಷ್ಟೊತ್ತಾಯಿತು ಸೀಟ್ಸ್ ಎಲ್ಲ ತೆಗೆಯೋಷ್ಟರಲ್ಲಿ, ಯಾಕಂದರೆ ಇವರು ಓದ್ಕೊತಾ ಇದ್ರು. ನಾನು ಇನ್ನು ಓದ್ಕೋಬೇಕಾದ್ರೆ ಅಡುಗೆ ಮನೆಗೆಲ್ಲ ಏನಾದರೂ ಹೋದರೆ ಕೆಲಸ ಮಾಡೋಕ್ಕೆ ಅಂತ, ಇನ್ನು ಇವರು ಓದೋದು ಅಷ್ಟರಲ್ಲಿ ಅಷ್ಟೇ ಅಂತ ಹೇಳಿ ಇವ್ರನ್ನ ಕೂರಿಸ್ಕೊಂಡು, ಆಯಿತಾ ಮಗಳು, ಅವ್ರನ್ನ ಓದಿಸ್ತಾ. ಅಂದರೆ ಅಲ್ಲಿ ಮಗ, ಇಲ್ಲಿ ಮಗಳು, ಮಧ್ಯದಲ್ಲಿ ನಾನು ಕೂತ್ಕೊಂಡು ಓದಿಸ್ತಾ ಇದ್ದೆ. ಇವಾಗ ಅಡುಗೆ ರೆಡಿ ಮಾಡಬೇಕು. ನೆನೆದೆ ಸ್ವಲ್ಪ ಕಾಳು ಸಾರು ಇತ್ತು, ಕಾಳು ಸಾರು ಸ್ವಲ್ಪ ಇತ್ತು. ಮಧ್ಯಾಹ್ನ ಮಾಡಿದ ರೈಸ್ ಯಾರು ತಿಂದೆ ಇಲ್ಲ, ಅದು ಕೂಡ ಇತ್ತು ಹಾಗೆ. ಬಾಯ್ ಬಾಯ್ ಬಾಯ್. ಹಾಗಾಗಿ ಅದೇ ಇತ್ತು, ಸುಮ್ಮನೆ ಏನು ಮಾಡೋದು ಬೇಡ, ಹೋಟ್ಲಿಂದ ಒಂದೆರಡು ಬಿರಿಯಾನಿನೋ ಅಥವಾ ಗ್ರಿಲ್ಲೋ ತರಿಸ್ಕೊಳ್ಳೋಣ ಅಂತ ಸುಮ್ಮನೆ ಮನೆಯವ್ರಿಗೆ ಯಾಕೋ ಚಿಕನ್ ತಿನ್ಬೇಕು ಅನಿಸ್ತಾ ಇದೆ ಅಂತ. ನಾನು ಏನು ಹೋಟ್ಲಿಂದ ತರಿಸ್ಕೊಡ್ತಾರೆ ಅಂದರೆ ಮನೇಲಿ ಮಾಡೋದು ತರಿಸ್ಕೊಟ್ಟಿದ್ದಾರೆ, ಮನೇಲಿ ಮಾಡಬೇಕಂತ. ಅವ್ರಿಗೆ ನಾನು ಮಾಡೋದೇ ಇಷ್ಟ ಅಂತ, ಚೆನ್ನಾಗಿ ಮಾಡ್ತಿದ್ದೆ ನಾನು ಎಲ್ಲ ಬಿಲ್ಡಪ್ ಕೊಟ್ಟು ನಮ್ಮ ಕೈಲಿ ಕೆಲಸ ಮಾಡಿಸೋದು. ಇನ್ನಷ್ಟು ಏನು ಚೆನ್ನಾಗಿ ಹೋಟ್ಲಲ್ಲಿ ಮಾಡಲ್ಲ ಮಾಡಿ ಅಂತ ಅಂದ್ಬಿಟ್ಟು ಬಿಲ್ಡಪ್ ಕೊಟ್ಟು ಕೆಲಸದ ಮೇಲೆ ಕೆಲಸ, ಕೆಲಸದ ಮೇಲೆ ಕೆಲಸ ಕೊಡ್ತಾರೆ. ಒಂಚೂರು ಹೋಟ್ಲಿಂದ ತರಿಸ್ಕೊಂಡಿಲ್ಲ ಆಗಿರೋದು, ಇನ್ನೂ ಮಾಡೋಂಗಿಲ್ಲ.
ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಇಷ್ಟು ಚಿಕನ್ ಹಾಕ್ಬಿಟ್ಟು ಮಾಡ್ಲಾ, ಸ್ವಲ್ಪ ಮಾಡ್ಲಾ ಅಂತ. ಇನ್ನೊಂದು ಸ್ವಲ್ಪ ಸಂಜೆ ಮನೆಯವ್ರು ಟೀ ಮಾಡಿಕೊಟ್ಟಿದ್ದು, ಮಕ್ಳಿಗೆ ಹಾಲು ಕಾಯಿಸ್ಕೊಟ್ಟಿದ್ದು, ಲೋಟ ಎಲ್ಲ ಇದಾವೆ, ತೊಗೆವು ಎಲ್ಲ ಒಂದೇ ಸರಿ ಅಡುಗೆ ಆದಮೇಲೆ ಕಿಚನ್ ಕ್ಲೀನಿಂಗ್ ಕೆಲಸ ಮಾಡ್ಕೊತೀನಿ. ಇವಾಗ ಬಿರಿಯಾನಿಗೆ ಪುಟ ಪುಟ ಅಂತ ರೆಡಿ ಮಾಡಿಕೊಂಡು ಒಗ್ಗರಣೆ ಹಾಕೋ ತೋರಿಸ್ತೀನಿ, ಸಿಂಪಲ್ಲಾಗಿ ಕ್ವಿಕ್ಕಾಗಿ. ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ, ಈಗ ಕೊತ್ತಂಬರಿ ಸೊಪ್ಪೆಲ್ಲ ಖಾಲಿ ಆಗಿತ್ತು ಹಂಗಾಗಿ ಎಲ್ಲ ತಂದಿದ್ದಾರೆ, ಎಲ್ಲ ನಾವು ಮಾಡ್ಕೊಳ್ಳೋಣ. ನಮಗೇನಾದರೂ ಸುಸ್ತಾದಾಗ ಅಥವಾ ತುಂಬ ಕೆಲಸ ಅಂತ ಅನ್ನಿಸ್ದಾಗ ಸುಮ್ಮನೆ ಕೂತ್ಕೊಳ್ಳೋಣಪ್ಪ, ಯಾರಾದರೂ ಬಿಸಿ ಬಿಸಿಯಾಗಿ ರುಚಿಯಾಗಿ ಅಡುಗೆ ಮಾಡಿ ಮುಂದೆ ಕೊಟ್ಟರೆ ಸಾಕು ಅನ್ನೋ ಥರ ಅನಿಸ್ತಿರುತ್ತೆ. ನಾನು ಇವತ್ತು ಅದೇ ಪ್ಲ್ಯಾನ್ ಮಾಡಿದ್ದು, ಏನು ಯಾರು ಅಡುಗೆ ಮಾಡ್ತಾರೆ, ಏನಾದರೂ ಹೊರಗಡೆಯಿಂದ ತರಿಸ್ಕೊಂಬಿಡೋಣ ಅಂತ. ಅದು ನೋಡಿದ್ರೆ ಕೊನೆಗೆ ಉಲ್ಟಾನೇ ಆಯಿತು, ನಮ್ಮನೆಯವ್ರಿಗೆ ನಾನು ಮಾಡೋ ಬಿರಿಯಾನಿನೇ ಭಾಳ ಇಷ್ಟ. ಯಾಕಂದರೆ ಲಾಸ್ಟ್ ನಾವು ವೀಕು ಹೊರಗಡೆ ಇಷ್ಟೊತ್ತಲ್ಲಿ ಬಿರಿಯಾನಿ ತಿನ್ನೋಕೆ ಹೋದಾಗ ಅದೊಂಥರ ಅಷ್ಟು ಟೇಸ್ಟ್ ಇರಲಿಲ್ಲ, ಹಾಗಾಗಿ ರಾತ್ರಿ ಇವತ್ತೆಲ್ಲ ಚೆನ್ನಾಗಿರೋದು ಬೇಡ ಕಣಮ್ಮ, ಫ್ರೆಶಾಗಿ ಸಿಗೋದಿಲ್ಲ, ಅಪರೂಪ ನಮಗೆ ವೀಕೆಂಡ್ಸಲ್ಲಿ ಆದರೆ ಫ್ರೆಶಾಗಿರೋದು ಸಿಗುತ್ತೆ, ಇವಾಗ ಯಾವುದೂ ಸಿಗೋದಿಲ್ಲ, ನೀನೇ ಮಾಡಿಬಿಡು ಅಂತ ಹೇಳಿದ್ರು. ಇವಾಗ ಫ್ರೆಂಡ್ಸ್ ಒಂದು ಕಡೆ ಚಿಕನ್ ಗ್ರೇವಿನ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಈರುಳ್ಳಿ ಇದಿಷ್ಟು ಹಾಕಿ ಪೇಸ್ಟ್ ಮಾಡ್ಕೊಂಡಿರೋವಂಥದ್ದು ಎಲ್ಲ ಸ್ವಲ್ಪ ಸ್ವಲ್ಪ ಅಂದರೆ ಬಿರಿಯಾನಿಗೆ ಸ್ವಲ್ಪ ರುಬ್ಕೊಂಡಲ್ಲ ಅದನ್ನೇ ಸ್ವಲ್ಪ ಎತ್ತಿಟ್ಕೊಂಡಿರೋವಂಥದ್ದು. ಸ್ವಲ್ಪ ಬಿರಿಯಾನಿಗೆ ಒಂಚೂರು ಲೈಟಾಗಿ ಏನಾದರೂ ಗ್ರೇವಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ, ಅಥವಾ ಮೊಸರು ಬಜ್ಜಿ ಆ ಥರ ಇದ್ದರೆ ಚೆನ್ನಾಗಿರುತ್ತೆ. ನಂಗೆ ಮೊಸರು ಬಜ್ಜಿಗಿಂತ ಈ ಥರ ಗ್ರೇವಿನೇ ಇಷ್ಟ ಆಗುತ್ತೆ, ಹಾಗಾಗಿ ಈ ಗ್ರೇವಿಗೆ ಒಂಚೂರು ರೆಡಿ ಮಾಡ್ಕೊತಾ ಇದ್ದೆ. ಈಗ ಅರಿಶಿನ ಉಪ್ಪು ಎಲ್ಲ ಹಾಕಿ ನಾನು ಬೇಯೋದಕ್ಕೆ ಬಿಟ್ಟಿದ್ದೀನಿ, ಇದು ಬೇಯ್ತಾ ಇರಲಿ. ಆನಂತರ ಮಸಾಲ ಪೌಡರ್ ಸೇರಿಸ್ಕೊಳ್ಳೋಣ, ಈಗಲೇ ಹಾಕಿಬಿಟ್ರೆ ಚಿಕನ್ ಬೇಯಲ್ಲ, ಹಾಗಾಗಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಲ್ಲೇ ಚೆನ್ನಾಗಿ ಬೇಯ್ತಾ ಇರಲಿ. ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ತೀನಿ, ಬೇಯ್ತಾ ಇರಲಿ. ಇವಾಗ ಇದು ಇದಾನ್ ಮಾಡಿ ಇಲ್ಲಿ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ಮಾಡುವಂಥ ಬಿರಿಯಾನಿ ತೋರಿಸ್ತೀನಿ. ಇಲ್ಲಿ ಎಣ್ಣೆ ಚೆನ್ನಾಗಿ ಕರಿದೆ, ಸುಮಾರು ಒಂದು 5-6 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ತುಪ್ಪನ ನಾನು ಲಾಸ್ಟಲ್ಲಿ ಹಾಕ್ಕೊಡ್ತೀನಿ, ನಂಗೆ ಫಸ್ಟು ತುಪ್ಪ ಹಾಕೋಕ್ಕೋಗಲ್ಲ. ಈಗ ಇದಕ್ಕೆ ಸ್ಪೈಸಸ್, ನಿಮ್ಮ ಮನೇಲಿ ಏನಿರುತ್ತೆ ಅದನ್ನು ಹಾಕಿದ್ರೂ ಆಗುತ್ತೆ, ಇದೇ ಹಾಕಬೇಕು ಅನ್ನೋಂಗಿಲ್ಲ. ಬಟ್ ಏನಂದರೆ ಬಿರಿಯಾನಿಗೆ ಸ್ವಲ್ಪ ಸೋಂಪು ಎಲ್ಲ ಚೆನ್ನಾಗಿ ಹಾಕಿದರೆ ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಏಲಕ್ಕಿ ನಾನು ಸ್ವಲ್ಪ ಸ್ಪೈಸಸ್ ಕಡಿಮೆ ಹಾಕ್ತೀನಿ, ಯಾಕಂದರೆ ನನ್ನ ಮಕ್ಳಿಗೆ ಸಿಕ್ಕಿದ್ರೆ ಬೈತಾರೆ ಅವರು, ಅಮ್ಮ ಇಷ್ಟೆಲ್ಲ ಹಾಕ್ಬೇಡಮ್ಮ ನೀನು ಅಪ್ಪನ ಥರ, ಬರೀ ಒಂದೊಂದು ತುತ್ತಿಗೂ ಆ ಸ್ಪೈಸಸ್ ಫ್ಲೇವರೇ ಸಿಗ್ತಾ ಇರುತ್ತೆ ಅಂತ. ಹಾಗಾಗಿ ನಾನೆಲ್ಲ ಒಂದೊಂದೇ ಹಾಕೋದು. ಆಮೇಲೆ ಇದು ಫ್ರೆಶ್ ಪಲಾವ್ ಬೆಲೆ ನಮ್ಮ ಗಿಡದ್ದು, ಈಗ ಇದಕ್ಕೆ ನಾನು ಒಂದೇ ಒಂದು ಗಡ್ಡೆ ಇರಲಿ, ಒಂದು ಅರ್ಧ ಟೊಮೆಟೊ, ಓಕೆ. ಈಗ ಇದಕ್ಕೆ ನಾನು ಮಸಾಲೆ ಏನು ಸೇರಿಸ್ತಾ ಇದ್ದೀನಿ ಅಂದರೆ ಪುದೀನ ಸೊಪ್ಪು, ನನ್ನ ಕೈಯಲ್ಲಿ ಒಂದು 2 ಇಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಾನು ಒಂದು 1/2 ಕೆಜಿ ರೈಸಿಗಷ್ಟೇ ಬಿರಿಯಾನಿ ಮಾಡ್ತಾ ಇರೋದು. ಹಾಗಾಗಿ ಒಂದು 1/2 ಕೆಜಿಗೆ ಇಲ್ಲೊಂದು 3/4 ಕೆಜಿಯಷ್ಟು ಚಿಕನ್ ಇರಬಹುದು. ಇದಕ್ಕೆ ಒಂದು 2 ಇಡಿಯಷ್ಟು ಪುದೀನ, 1/2 ಇಡಿಯಷ್ಟು ಕೊತ್ತಂಬರಿ ಸೊಪ್ಪು, 1.5 ಗಡ್ಡೆಯಷ್ಟು ಬೆಳ್ಳುಳ್ಳಿ, 1 ಇಂಚಷ್ಟು ಶುಂಠಿ, ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ಹೇಗೆ ಬೇಕೋ ಹಾಗೆ ಹಸಿಮೆಣಸಿನ್ಕಾಯಿ, ಜೊತೆಗೆ ಇದರಲ್ಲಿ ಒಂದು ಮೀಡಿಯಂ ಸೈಜ್ದು ಒಂದು ಟೊಮೆಟೊನೂ ಕೂಡ ಸೇರಿಸಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು. ಹಾಗಾಗಿ ಟೊಮೆಟೊ ನಾನು ಒಗ್ಗರಣೆಗೆ ಬರೀ 1/2 ಟೊಮೆಟೊ ಹಾಕಿದೆ, ಒಂದು ಮೀಡಿಯಂ ಸೈಜ್ ಗಾತ್ರದ್ದು ಟೊಮೆಟೊನೂ ಕೂಡ ಪೇಸ್ಟ್ ಮಾಡಿರೋದು, ಇದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಬೆಳೆಸಿರೋದ್ರಿಂದ ಇಲ್ಲಿ ಅಚ್ಚಕಾರದ ಪುಡಿ ನಾನು ಬಳಸಲ್ಲ. ಫುಲ್ ಆದಮೇಲೆ ಯಾವ ಕಲರ್ ಬರುತ್ತೆ ನೋಡೋಣ. ನೋಡೋದಕ್ಕೆ ಸ್ಟಾರ್ಟಿಂಗ್ ಗ್ರೀನ್ ಅಂತ ಶುರು ಮಾಡೋದು, ಆಮೇಲೆ ಗ್ರೀನ್ ಹೋಗಿ ಬೇರೆ 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 ಕಲರ್ ಬಂದ್ಬಿಡುತ್ತೆ. ಈ ಹಸಿಮೆಣಸಿನ್ಕಾಯಿ ಪುದೀನ ಕೊತ್ತಿದ್ದು ಸ್ವಲ್ಪ ಘಮ ಏನಿದೆ ಹಸಿ ಸ್ಮೆಲ್ಲು, ಒಂದು 2 ನಿಮಿಷ ಹೋಗೋವರೆಗೂ ಫ್ರೈ ಮಾಡ್ತೀವಿ, ಒಂದು 2 ನಿಮಿಷ ಸಾಕು, ಜಾಸ್ತಿ ಬೇಡ. ಓಕೆ, ಈಗ ಒಂದು 2 ನಿಮಿಷ ಈ ಮಸಾಲೆ ಎಲ್ಲ ಫ್ರೈ ಆಗಿದೆ, 2 ನಿಮಿಷ ತುಂಬ ಇನ್ನೂ ಅದು ಹಸಿ ವಾಸನೆ ಹೋಗೋವರೆಗೂ ನಾವೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಈಗ ಚಿಕನ್ ಹಾಕಿ ಚಿಕನ್ ಬೇಯೋವರೆಗೂ ಬೇಯಿಸ್ಕೋಬೇಕಲ್ಲ, ಅಷ್ಟರಲ್ಲೇ ಅದು ಒಂದು ಹಸಿ ಮಸಾಲೆ ಫ್ಲೇವರ್ ಎಲ್ಲನೂ ಕೂಡ ಹೊಟ್ಟೆ ಹೋಗಿರುತ್ತೆ. ಈಗ ಇಲ್ಲಿ ನಾನು ಚಿಕನ್ ಸೇರಿಸ್ಕೊಳ್ತಾ ಇದ್ದೀನಿ, ಲಿವರ್ ಪೀಸೆಲ್ಲ ನಾನು ಇದಕ್ಕೆ ಹಾಕ್ತೀನಿ.
ಹಾಕಿದ ನಂತರ ಉಪ್ಪು ಅಷ್ಟು ಥರ ಚಿಕನ್ ಬೇಯಬೇಕಾದ್ರೆ ಉಪ್ಪು ಎಷ್ಟು ಬೇಕು ಅಂತ ನೋಡಿ ಹಾಕೊಂಡ್ಬಿಡಬೇಕು. ಯಾಕಂದ್ರೆ ಚಿಕನ್ ಚೆನ್ನಾಗಿ ಉಪ್ಪೆಲ್ಲನೂ ಕೂಡ ಇಡ್ಬಿಡುತ್ತೆ. ಉಪ್ಪು ಹಾಗೆ ಅರಿಶಿನ ಇದೇ ಥರನೇ ಸೇಮ್ ಡಿಟ್ಟೋ ನೀವು ಮಶ್ರೂಮಲ್ಲೂ ಬಿರಿಯಾನಿ ಮಾಡ್ಕೋಬೋದು, ಅಥವಾ ಬರೀ ಆಲೂಗಡ್ಡೆ ಮೆಂತ್ಯ ಸೊಪ್ಪು ಹಾಕಿ ಕೂಡ ಬಿರಿಯಾನಿ ಮಾಡ್ಬೋದು. ನಾನ್ ವೆಜ್ ತಿಂದೆ ಇರೋರು ಎಲ್ಲರೂ ಕೂಡ ಇದು ನಾನ್ ವೆಜ್ ನಾವೇನು ಬಳಸ್ತೀವಿ ಅದ್ರ ಬದಲು ನೀವು ಪನ್ನೀರು ಆಮೇಲೆ ಮಶ್ರೂಮು ಆಲೂಗಡ್ಡೆ ಈ ಥರದ್ದನ್ನು ಹಾಕಿ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಬಟ್ ಅವೆಲ್ಲ ಏನಂದರೆ ವೆಜಿಟೇಬಲ್ಸ್ ಬೇಗ ಕುಕ್ ಆಗೋದ್ರಿಂದ ನೀವು ಸ್ವಲ್ಪ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆ ನಂತರ ಸೇರಿಸ್ಕೊಳ್ಳೋದು ಬೆಟರ್. ನಮ್ಗೆ ಏನಂದರೆ ಚಿಕನ್ ತುಂಬ ಹೊತ್ತು ಬೇಕಲ್ಲ ಬೇಯೋದಕ್ಕೆ, ಅದಕ್ಕೆ ಒಟ್ಟಿಗೆ ಹಾಕಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಮುಚ್ಚಿರೋಣ. ಇದು ಚೆನ್ನಾಗಿ ಬೆಂದ್ಮೇಲೆ ಆ ನಂತರ ಮಸಾಲ ಸೇರಿಸೋಣ. ಫಸ್ಟು ಚಿಕನ್ ಬೇಯೋದಕ್ಕೆ ಇಟ್ಬಿಟ್ಟೆ, ಯಾಕಂದ್ರೆ ಅದು ಬೇಯ್ತಾ ಇರಲಿ. ಬೇಯಬೇಕಾದ್ರೆ ನಾನು ನಾನೊಂದು ಕಿಚನ್ದು ಏನು ಕೆಲಸ ಮಾಡಿರ್ತೀನಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರಾಯ್ತು. ಹಾಗೆ ಪಾತ್ರೆಗಳನ್ನು ಕೂಡ ಎತ್ತಿ ಜೋಡಿಸ್ಕೋಬೇಕು, ಇದೆಲ್ಲನೂ ಕೂಡ ಈಗ ಜೋಡಿಸ್ಕೊಳ್ಳೋಣ ಅಂತ. ಹಾಗೆ ಚಿಕನ್ ಬೇಯೋದಕ್ಕೆ ಹಾಕಿದಾಗಲೇ ನಾನು ಅಕ್ಕಿನೂ ಕೂಡ ನೆನೆಸಿದ್ದೀನಿ. ಇವತ್ತು ಜೀರಾ ರೈಸ್ ಬಳಸಿರುವಂಥದ್ದು, ಯಾವಾಗಲೂ ಸೋನಾ ಮಸೂರಿ ಇಲ್ಲ ಬಾಸುಮತಿ ಆ ಥರದ್ದು ಹಾಕ್ತಾ ಇದ್ದೆ, ಸರಿ ಜೀರಾ ರೈಸ್ನ ನೆನೆಸಿಟ್ಟಿದೆ. ಇವಾಗ ಫುಲ್ ಚಿಕನ್ ಬೇಯೋಷ್ಟರಲ್ಲಿ ಕಿಚನ್ನ ಕ್ಲೀನಿಂಗ್ ಮಾಡೋದು. ಕೆಲವೊಂದು ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಅಡುಗೆದು ಏನಾದರೂ ಕೆಲಸ ಇದ್ದರೆ ಫಸ್ಟು ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಕಡೆ ಅದನ್ನು ಬೇಯೋದಕ್ಕಿಟ್ಟು ಆ ನಂತರ ಕಿಚನ್ ಕ್ಲೀನಿಂಗ್ ಕೆಲಸನ ಅಥವಾ ನಾವು ಏನು ಬಿಡಿಸಿಟ್ಟಿರ್ತೀವಿ ಅದು ಎತ್ತಿಡೋದು ಆ ಥರದ್ದೆಲ್ಲ ನಾನು ಮಾಡ್ಕೊಳ್ಳೋಂಥದ್ದು ಇರುತ್ತೆ. ಇಲ್ಲ ಅಂತಂದರೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡಿ ರೆಡಿ ಮಾಡಿ ಆಮೇಲೆ ನಾವು ಅಡುಗೆ ಮಾಡೋಕ್ಕೆ ಹೋದರೆ ಆವಾಗ ತುಂಬ ಟೈಮ್ ತೊಗೊಳುತ್ತೆ. ಇವಾಗಂದರೆ ಅದು ಒಂದು ಕಡೆ ಬೇಯ್ತಾ ಇರುತ್ತೆ, ಈ ಬೇಯೋವಂಥಷ್ಟರಲ್ಲಿ ನಮ್ಮದು ಕೆಲಸ ಏನಿರುತ್ತೆ ಅದಷ್ಟು ಕಂಪ್ಲೀಟ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ನಾನು ಒಂಥರ ಮೂರು ಥರ ವೆರೈಟಿಯಾಗಿ ಒಂದು ಬಿರಿಯಾನಿ ಮಾಡ್ತೀನಿ. ಒಂದು ಈ ಥರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲನೂ ಮಾಡಿಟ್ಕೊಂಡು ಪುದೀನ ಕೊತ್ತಂಬರಿ ಎಲ್ಲ ರುಬ್ಬಿ ಈ ಥರನೂ ಕೂಡ ಒಂದು ಮಾಡೋದಿರುತ್ತೆ. ಇನ್ನೂ ಒಂದು ಏನಪ್ಪ ಅಂದರೆ ಜಸ್ಟ್ ಎಲ್ಲ ಹಚ್ಚಿಟ್ಬಿಟ್ಟು ಹಾಕೋ ಅಂದರೆ ಮಾಡುವಂಥದ್ದು, ಆಮೇಲೆ ಹೈದರಾಬಾದಿ ಸ್ಟೈಲಲ್ಲಿ ಬಿರಿಯಾನಿ ಈ ಥರ ಮಾಡ್ತೀನಿ. ನನಗೆ ಈ ನಡುವೆ ಅಂಬೂರ್ ಬಿರಿಯಾನಿ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ. ನಮ್ಮ ಮನೆಯವ್ರಿಗೆ ಅಂಬೂರ್ ಬಿರಿಯಾನಿ ಭಾಳ ಇಷ್ಟ ಆಗ್ತಿತ್ತು, ಬಟ್ ನಮ್ಗೆ ಯಾಕೋ ಲಾಸ್ಟ್ ವೀಕ್ ತಿಂದಾಗಿಂದ ಅಂಬೂರ್ ಬಿರಿಯಾನಿ ನಂಗೆ ಒಂಥರ ಟೊಮೆಟೊ ಬತ್ತು ಫೀಲ್ ಕೊಡುತ್ತೆ, ಹಾಗಾಗಿ ಅಂಬೂರ್ ಬಿರಿಯಾನಿ ಅಷ್ಟು ಇಷ್ಟಪಡೋದಿಲ್ಲ. ಹೈದರಾಬಾದಿ ಬಿರಿಯಾನಿ ತುಂಬ ಇಷ್ಟಪಡ್ತಾ ಇದೆ ಮೊದಲು ಕೂಡ, ಇತ್ತೀಚೆಗೆ ಯಾಕೋ ನಂಗೆ ಅದು ಕೂಡ ಇಷ್ಟ ಆಗ್ತಿಲ್ಲ. ಈ ನಾಟಿ ಸ್ಟೈಲ್ ಬಿರಿಯಾನಿನೇ ನಂಗೆ ಭಾಳ ಇಷ್ಟ ಆಗ್ತಾ ಇದೆ. ಒಂಥರ ನಂಗೆ ಇದೇ ಬಿರಿಯಾನಿ ತುಂಬ ಇಷ್ಟ. ನಾನು ಅದಕ್ಕೆ ಏನು ಮಾಡ್ತೀನಿ, ಆಲ್ಮೋಸ್ಟ್ ಆಲ್ ಈ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂತಂದರೆ ಸಿಂಪಲಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಕಂಪ್ಲೀಟ್ ಹಚ್ಚಾಕ್ಬಿಟ್ಟು ಮಾಡೋವಂಥದ್ದು. ನಾವು ಏನು ಬಿರಿಯಾನಿಗೆ ಮೆಥಡ್ ಯೂಸ್ ಮಾಡ್ತೀನಿ ಡಿಟ್ಟು ಅದೇ ಥರನೇ ವೆಜಿಟೇಬಲ್ ಪಲಾವ್ಗೂ ಕೂಡ, ಅಥವಾ ವೆಜಿಟೇಬಲ್ ಬಿರಿಯಾನಿ ಮೆಂತ್ಯ ಬಾತು ಈ ಥರದ್ದೆಲ್ಲ ಪನ್ನೀರ್ ಪಲಾವ್ ಎಲ್ಲ ಮಾಡಬೇಕು ಅಂದರೂ ಕೂಡ ಮಾಡುವಂಥದ್ದು. ಕೆಲವೊಂದು ಟೈಮಲ್ಲಿ ಅದು ಮಾಡ್ತಾ ಮಾಡ್ತಾ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ. ಇವಾಗ ಏನ ತಿನ್ಬಿಟ್ರೆ ನನ್ನ ಮೈಂಡಿಗೆ ಎಲ್ಲ ರಿಫ್ಲೆಕ್ಟ್ ಆಗ್ತಾ ಇರತ್ತೆ, ಹೋಗಿದ ತಕ್ಷಣ ಜಗಳ ಕಾಂತ ಬಂದ್ಬಿಟ್ರು ಸುಂದರ. ಈಗ ಚಿಕನ್ ಬೆಂದಿದ್ದಾಗಿದೆ, ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಇದು ಮಸಾಲ ಸಾಂಬಾರ್ ಪೌಡರು, ಇಲ್ಲ ಅಂದರೆ ನೀವು ಧನಿಯಾ ಪುಡಿ ಖಾರ ಪುಡಿ ಗರಂ ಮಸಾಲ ಪೌಡರು ಈ ಥರನೂ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಜಸ್ಟ್ ಒಂದೆರಡೂವರೆ ಸ್ಪೂನಷ್ಟು ಮಸಾಲ ಸಾಂಬಾರ್ ಪೌಡರ್ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ ಒಂಚೂರು ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ. ಇದಕ್ಕೆ ಸ್ವಲ್ಪ ಕಾಯಿದು ತೆಂಗಿನಕಾಯಿ ಹಾಲನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಡ್ ಮಾಡಿಕೊಂಡು ಚೆನ್ನಾಗಿರತ್ತೆ ಇದು ಆಗ್ತಾ ಇರಲಿ. ಈಗ ಈ ಥರ ಬಿರಿಯಾನಿ ಏನಾಗಿದೆ ನೋಡೋಣ. ಬಿರಿಯಾನಿ ಆಲ್ಮೋಸ್ಟ್ ಚಿಕನ್ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ. ಈಗ ಇದಕ್ಕೆ ನಾನು ಧನಿಯಾ ಪೌಡ್ರು ಸೇರಿಸ್ಕೊಳ್ತೀನಿ. ಧನಿಯಾ ಪೌಡ್ರು ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ ಮಸಾಲ ಸಾಂಬಾರ್ ಪೌಡರ್ನೇ ಆ್ಯಡ್ ಮಾಡ್ಬೋದು, ಅಂದರೆ ಅಂದ್ರೆ ರೆಡ್ ಕಲರ್ ಬಂದ್ಬಿಡುತ್ತೆ ಅನ್ನೋ ಒಂದು ಕಾರಣಕ್ಕೆ ಮಸಾಲ ಸಾಂಬಾರ್ ಪೌಡ್ರು ಆ್ಯಡ್ ಮಾಡ್ತಾ ಇಲ್ಲ. ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಕಾಲು ಟೀಸ್ಪೂನಷ್ಟು ಪೆಪ್ಪರ್ ಪೌಡರು, ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರು ಇದಿಷ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಮಸಾಲ ಪೌಡರ್ ಹಾಕೋದು ಆಲ್ಮೋಸ್ಟ್ ನೀವು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತೀವಿ ಅಂತಂದರೆ
ಇಲ್ಲೇ ಇಲ್ಲಿ ಒಂದು ಅರ್ಧ ಲೋಟದಷ್ಟು ನೀರಿರುತ್ತೆ, ಜೊತೆಗೆ ಒಂದು ಅರ್ಧ ಅಷ್ಟು ಅಕ್ಕಿನೂ ನೆಂದಿರೋದ್ರಿಂದ 1:2 ಅಂತ ಹಾಕೋ ಬದಲು ಒಂದು ಲೋಟಕ್ಕೆ 1.5 ಲೋಟದಷ್ಟು ನೀರು ಹಾಕೊಂಡ್ರೆ ಬೆಟರ್. ಇನ್ನೊಂದೇನಪ್ಪ ಅಂತಂದರೆ ನೀವು ನೀರನ್ನ ಕಡಿಮೆನೆ ಹಾಕಿ, ಅದು ಸ್ವಲ್ಪ ಅರ್ಧ ಬೆಂದಿದ ನಂತರ ನಿಮ್ಗೆ ಗೊತ್ತಾಗುತ್ತೆ ಅಕ್ಕಿ ಬೇಯೋದಕ್ಕೆ ಎಷ್ಟು ನೀರಂಶ ಬೇಕು ಅಂತ. ಆ ಟೈಮಲ್ಲಿ ಸ್ವಲ್ಪ ಬಿಸಿನೀರು ಹಾಕೊಂಡು ನಡೆಯುತ್ತೆ. ನಾನು ಬಿಸಿನೀರು ಹಾಕೋದ್ರಿಂದ ಅಕ್ಕಿನ ನಾನು ಡೈರೆಕ್ಟ್ ಇಲ್ಲಿ ಇದಕ್ಕೆ ಹಾಕೊಂಡೆ. ನೀವೇನಾದರೂ ತಣ್ಣೀರು ಹಾಕಿದರೆ ಚಿಕನ್ ಜೊತೆ ಫಸ್ಟು ನೀರು ಕುದಿಯೋವರೆಗೂ ವೆಯ್ಟ್ ಮಾಡಿ ಆಮೇಲೆ ಅಕ್ಕಿ ಸೇರಿಸ್ಕೋಬೇಕಾಗುತ್ತೆ. ನಾನು ಇವಾಗ ಬಿಸಿನೀರನ್ನ ಆ್ಯಡ್ ಮಾಡೋದ್ರಿಂದ ನೀರೆಲ್ಲ ಕುದಿಯೋ ಆಮೇಲೆ ಅಕ್ಕಿ ಹಾಕಿ ಅದೆಲ್ಲ ಏನಿಲ್ಲ. ಇನ್ನು ಬಿಸಿ ಆಗೋದಕ್ಕೆ ಇಟ್ಟಿದ್ದೆ, ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಮ್ಮಾಗಿ ಅನ್ನ ಬೇಯೋವರೆಗೂ ಉರಿ ಸ್ವಲ್ಪ ಜೋರಾಗೇ ಇರಲಿ, ಗ್ಯಾಸ್ ಉರಿ ಜೋರಾಗೇ ಇರಲಿ. ಆ ನಂತರ ನೀವು ಒಂದು ತವ ಇಟ್ಟು ಅದನ್ನು ದಮ್ ಕಟ್ಟಿದ್ರೆ ಆಗತ್ತೆ. ಓಕೆ, ಇವಾಗ 2 ನಿಮಿಷ ಹೀಗೆ ಮುಚ್ಚಿಟ್ಟಿರೋಣ, ಬೇಗನೆ ಕುದಿ ಬರುತ್ತೆ. ಬಿರಿಯಾನಿ ರೆಡಿ ಆಗೋಷ್ಟರಲ್ಲಿ ನನ್ನ ಕಿಚನ್ ಕೂಡ ಕ್ಲೀನ್ ಆಗಿ ಹೋಯಿತು. ಫುಲ್ ಕಂಪ್ಲೀಟ್ ಪಾತ್ರೆ ಎಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ಪಡಪಡ ಅಂತ ಹೇಳಿ ಮುಗಿಸಾಯಿತು. ಮಕ್ಕಳು ಕೂಡ ಬಂದರು. ಚೂರು ಚಿಕನ್ನು ಕುದಿಬೇಕು, ಅಲ್ಲಿ ಅಕ್ಕಿ ಹಾಕ್ಬೇಕಿದೆ, ಕುದೀತಾ ಇದೆ ಇವಾಗ. ನಾನು ಸ್ವಲ್ಪ ಅರ್ಧಂಬರ್ಧ ಅಕ್ಕಿ ಬೇಯೋವರೆಗೂ ಇದನ್ನು ಚೂರು ಕೈ ಆಡಿಸ್ತಾ ಇರಬೇಕು. ಲೈಟಾಗಿ ಇನ್ನೇ ನೀನು ಅನ್ಬೇಕು ಸೈಡಲ್ಲಿ ಎಷ್ಟು ಹಿಂಗಂದ್ರೆ ಸಾಕು, ತುಂಬ ಹಾಕಿ ತಿರ್ಗಿಸೋಕ್ಕೆಲ್ಲ ಹೋಗ್ಬಾರ್ದು. ಎಷ್ಟು ಪಾಲಕ್ ಸೊಪ್ಪೆಲ್ಲ ಜಾಸ್ತಿ ಹಾಕಿದ್ರೆ ಅಥವಾ ಇನ್ನೊಂದು ಸ್ವಲ್ಪ ಪುದೀನ ಕೊತ್ತಂಬರಿ ಎಲ್ಲ ಜಾಸ್ತಿ ಹಾಕಿದ್ರೆ ಇನ್ನೊಂಚೂರು ಗ್ರೀನ್ ಆಗಿ ಬರೋದೇನು, ಅಷ್ಟೊಂದು ಗ್ರೀನ್ ಅನ್ನಿಸ್ತಿಲ್ಲ. ಮೇ ಬಿ ಪಾಲಕ್ ಸೊಪ್ಪು ಹಾಕ್ಬೇಕು. ಇವಾಗ ಒಂದು ಈ ಲೆವೆಲಿಗೆ ಅನ್ನ ತೆಂಗಿದೆ. ಒಂದು ಸರಿ ಜಸ್ಟ್ ಹೀಗೆ ಕೈ ಆಡ್ಸೋಣ, ಯಾಕಂದರೆ ನೀರು ಕಂಪ್ಲೀಟ್ ಕಡಿಮೆ ಆಗಿದೆ. ಈಗೊಂದು 5-10 ನಿಮಿಷ ದಮ್ ಕಟ್ಟಿದರೆ ಅನ್ನ ಚೆನ್ನಾಗಿ ಅರ್ಕೊಳ್ಳುತ್ತೆ. ಎಲ್ಲ ನೀಟಾಗಿ ಹೀಗೆ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ತುಪ್ಪ ಹಾಕೋಬೋದು ಅಷ್ಟೆ. 1 ಸ್ಪೂನ್ ಅಷ್ಟು ಹಾಕಿದ್ದೀನಿ ಇಲ್ಲಿ ಗಟ್ಟಿ ತುಪ್ಪ. 2 ತುಪ್ಪ ಆದರೆ 1-3 ಸ್ಪೂನ್ ಆಗೋಗಿರುತ್ತೆ ಇದು. ಈಗ ಇದನ್ನ ನಾವು ಕ್ಲೋಸ್ ಮಾಡಿ ಒಂದು ತವ ಇಟ್ಟು ತವದ ಮೇಲೆ ಪಾತ್ರೆ ಇಟ್ಟು 1-2 ನಿಮಿಷ ಹೈ ಫ್ಲೇಮ್ ಮಾಡಿ ತವ ಚೆನ್ನಾಗಿ ಕಾಯಬೇಕು. ಹಾಗಾಗಿ ಹೈ ಫ್ಲೇಮ್ ಮಾಡಿ 1-2 ನಿಮಿಷ ಇಟ್ಟು ಆನಂತರ ಸ್ವಲ್ಪ ಫ್ಲೇಮ್ನ ಕಡಿಮೆ ಮಾಡಬೇಕು. ಜೊತೆಗೆ ಸ್ವಲ್ಪ ಅದು ಏನಿದೆ ಏನು ಊಟ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂಚೂರು ಗಟ್ಟಿಯಾಗಿರುವಂಥ ಅಂದರೆ ಭಾರವಾಗಿರುವಂಥದ್ದನ್ನು ಅದ್ರ ಮೇಲಿಟ್ಟರೆ ಏರಲ್ಲೂ ಹೋಗೋದಿಲ್ಲ, ಅದಕ್ಕೋಸ್ಕರ ಕುಟಾಣಿ ಕಲ್ಲಿಟ್ಟಿದ್ದೀನಿ. ಓಕೆ, ಈಗ ಫೈನಲ್ಲಿ ಚೆನ್ನಾಗಿ ತವ ಕಾದಿದೆ. ಒಂಚೂರು ಹುರಿ ಕಡಿಮೆ ಮಾಡಿಬಿಟ್ಟು 10 ನಿಮಿಷ ಹಿಂಗೆ ದಮ್ ಕಟ್ಟೋಣ. ಆವಾಗ ತಳನೂ ಹಿಡಿಯೋದಿಲ್ಲ, ಅನ್ನನೂ ಚೆನ್ನಾಗಿ ಅರಳಿರುತ್ತೆ. ಓಕೆ, ಫೈನಲಿ ನಮ್ಮ ಬಿರಿಯಾನಿ ರೆಡಿ ಆಗಿದೆ ಅಂತ ಅನ್ಕೊಂತೀವಿ. ನಾನು ಇನ್ನೂ ಓಪನ್ ಮಾಡೋ ಕೂಡ ನೋಡಿಲ್ಲ, ಈಗ ನಿಮ್ಮ ಎದುರುಗಡೆನೇ ಓಪನ್ ಮಾಡ್ತಿದ್ದೀನಿ. ಹೊಟ್ಟೆ ಹಸಿತಾ ಇದೆ, ಬಿರಿಯಾನಿ ಮೊಸರು ಸಖತ್ತು ಹೊಟ್ಟೆ ಹಸಿದು. ಹೋಗಿಂದ ತರಿಸೇನೋ ಕೊಟ್ಟಿದ್ದು, ಆರಾಮಾಗಿ ತಿಂತಾ ಇದೆ. ಬಾ, ಎಷ್ಟು ಚೆನ್ನಾಗಿ ಅನ್ನ ಅರಳಿದೆ ಅಂದರೆ ಈಗ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ಎಷ್ಟು ನೀಟಾಗಿ ಅನ್ನ ಕಂಪ್ಲೀಟ್ ಅರಳಿದೆ ಅಂತ. ಈ ರೀತಿ ನಾನು ಒಂದು ಹದ ಏನು ತೋರಿಸ್ದೆ ಅಕ್ಕಿ ಅದು ಆದಾಗ ಆ ರೀತಿ ಆದಾಗ ಈ ರೀತಿ ತವ ಇಟ್ಟು ಇಟ್ಟೆ.
ಸೂಪರ್ ಆಗಿರುತ್ತೆ. ಈಗ ಇದನ್ನು ಒಂದ್ಸರಿ ನಿಮ್ಮ ಎದುರುಗಡೆಗೆ ಮಿಕ್ಸ್ ಮಾಡೋಣ. ಓಕೆ, ಹಂಗಂತೂ ನಾನು ಮಾಡಿರೋ ಬಿರಿಯಾನಿ ಸೂಪರಾಗಿದೆ ಅಂತ ಫೀಲ್ ಆಗ್ತಾ ಇದೆ, ಯಾಕಂದರೆ ಅಷ್ಟು ಚೆನ್ನಾಗಿ ಆಗಿದೆ. ತುಂಬ ಮಿಕ್ಸ್ ಮಾಡೋದು ಬೇಡ, ಯಾಕಂದ್ರೆ ನಾವು ಆಲ್ರೆಡಿ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಅದು ಮಸಾಲೆ ಎಲ್ಲ ಚೆನ್ನಾಗಿ ನೀಟಾಗಿ ಹರಡಿರುತ್ತೆ. ಅದಕ್ಕೆ ನಾನು ಮಧ್ಯ ಮಧ್ಯದಲ್ಲಿ ಒಂದೊಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿದ್ದು. ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಬಟ್ ನಂಗೆ ಅದಕ್ಕೆ ನಾವು ಬಿರಿಯಾನಿ ಎಲ್ಲ ನಂಗೆ ತಪ್ಪಲ್ಲಿ ಮಾಡಿದ್ರೆ ಒಂಥರ ಒಂಥರ ಖುಷಿ ಚೆನ್ನಾಗಾಗುತ್ತೆ ಅಂತ. ಓಕೆ, ಮತ್ತೆ ಬಂದರೆ ಬರಲಿ, ಬರದೇ ಇದ್ದಿರಲಿ, ಒಂದು ತಟ್ಟೆಗೆ ಹಾಕಿಟ್ಟು ನಾನು ಬಂದರೆ ವಾಸನೆಗೆ ಹಾಕ್ಕೊಂಬರ್ತೀನಿ. ಅದಕ್ಕೆ ತಟ್ಟೆ ಫಸ್ಟ್ ಹಾಕಿಟ್ಟು ಚಿಕನ್ ಗ್ರೇವಿ ಹಾಕ್ತೀನಿ. ಈಗ ನಾನು ಊಟ ಮಾಡ್ತೀನಿ, ನನಗೆ ಊಟ ಮಾಡೋವರೆಗೂ ಡೋಂಟ್ ಡಿಸ್ಟರ್ಬ್ ಮೀ. ಏನು ಈಗ ಬಿಸಿ ಬಿಸಿಯಾಗಿ ತಿನ್ನೋಣ, ಚೆನ್ನಾಗಿದೆಯಾ? ನನ್ನ ಮಗಳಂತ ಅವಾಗಲೇ ಹೇಳಿದ್ಲು ಸೂಪರ್ ಸೂಪರ್ ಅಂತ. ನಮ್ಮ ಚಿಂಕ ಬಿಸಿ ಒಂದು ಬಿಸಿ ಬಿಸಿ ತಿಂತಿದ್ದಾನೆ. ನಾವು ಕೂಡ ಇವಾಗ ಊಟ ಮಾಡಿ ಮಲ್ಗೋಣ. ಇವತ್ತು ಟೈಮ್ 10 ಗಂಟೆ ಆಗೋದು, ಯಾವಾಗಲೂ 9 ಗಂಟೆ ಅಷ್ಟು ಊಟ ಮುಗಿಸ್ಬಿಡ್ದಿದೆ. ಕೆಲಸ ಎಲ್ಲ ಮಾಡಿ ಮುಗಿಸಿ ತಿನ್ನೋ ಅಷ್ಟರಲ್ಲಿ ಟೈಮ್ ಆಯಿತು. ನಿಧಾನ ಚಿಂಟು ಬಿಸಿಗೆ. ಓಕೆ, ಇವತ್ತಿನ ಅಡುಗೆ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನೀವು ಕೂಡ ಟ್ರೈ ಮಾಡಿ, ಸಿಂಪಲ್ ಬಿರಿಯಾನಿ, ತುಂಬ ಮಸಾಲೆ ಎಲ್ಲ ಏನೂ ಇಲ್ಲ, ಬಟ್ ಚೆನ್ನಾಗಿರುತ್ತೆ. ನೀವು ಹೋಟೆಲಲ್ಲೆಲ್ಲ ನಾಟಿ ಸ್ಟೈಲ್ ಬಿರಿಯಾನಿ ಅಂತ ಹೇಳ್ಕೊಡ್ತಾರಲ್ಲ ಆ ಥರ ಮತ್ತು ಜೀರಾ ರೈಸ್ ಹಾಕಿದ್ರೆ ಅದು ಟೇಸ್ಟೇ ಬೇರೆ ಥರ ಬರುತ್ತೆ. ಇದು ಏನಪ್ಪ, ಬಾಸುಮತಿ ಅಕ್ಕಿ ಸೋನಾ ಮಸೂರಿದ ಅಕ್ಕಿಗಿಂತ ಜೀರಾ ರೈಸ್ ಅಕ್ಕಿಯಲ್ಲೇ ಒಂಥರ ಬಿರಿಯಾನಿ ಟೇಸ್ಟ್ ಬೇರೆ. ಓಕೆ, ಇವತ್ತಿನ ಡೇ ಬ್ಲಾಗ್ ನಿಮ್ಗೆ ಏನು ಮಾಡಿ, ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ. ಬೈ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಲೈಕ್ ಅಂಡ್ ಶೇರ್ ಅಂಡ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಬೈ ಬೈ.